ಪೆನ್ಡ್ರೈವ್ ಪುರಾಣದಲ್ಲಿ ಸಿಗಾಕೊಂಡಿರುವ ಆರೋಪಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಈಗ ನೋಟಿಸ್ಗಳ ಮೇಲೆ ನೋಟಿಸ್ ಕೊಟ್ಟರು ಕೂಡ ಪ್ರಜ್ವಲ್ ವಿಚಾರಣೆಗೆ ಹಾಜರಾಗಿಲ್ಲ ಮತ್ತೆ ಸಂಕಷ್ಟ ಪ್ರಜ್ವಲ್ ರೇವಣ್ಣಗೆ ಪ್ರಜ್ವಲ್ ರೇವಣಗೆ ಮತ್ತೆ ಸಂಕಷ್ಟ ಇನ್ನಿಬ್ರು ಅಧಿಕಾರಿಗಳು ಬಂದು ದೂರ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಅಧಿಕಾರಿಗಳು ನಮಗೆ ವರ್ಗಾವಣೆ ಮಾಡಿಸ್ಕೊಡ್ತೀವಿ ಅಂತ ಆಮಿಷ ಒಡ್ಡಿ ನಮ್ಮನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಕಷ್ಟದ ಮೇಲೆ ಕಷ್ಟ ಅಂದ್ರೆ ಬಹುಶಃ ಇದೆ ಅಂತ ಕಾಣುತ್ತೆ ಬಟ್ ಇಷ್ಟೆಲ್ಲ ಆದ್ರೂ ಸಂಸದರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವೇ ಇಲ್ಲ ಇದೀಗ ಆಲ್ರೆಡಿ ಒಂದು ಕಡೆ ಲೈಂಗಿಕ ದೌರ್ಜನ್ಯ ಮತ್ತೊಂದು ಕಡೆ ಅತ್ಯಾಚಾರದ ಪ್ರಕರಣ ದಾಖಲಾಗಿತ್ತು ಮಗದೊಂದು ಕಡೆಗೆ ಆಮಿಷ ಒಡ್ಡಿ ನಮ್ಮನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಇಬ್ಬರು ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರುವಂತಹ ದೂರು ಈಗ ಎಸ್ ಐ ಟಿ ಅಧಿಕಾರಿಗಳು ಆರಂಭದಲ್ಲೇ ಹೇಳಿದರು ಏನೇ ಇದ್ದರೂ ಕೂಡ ಬನ್ನಿ ದೂರು ಕೊಡಿ ನಾವು ಅದನ್ನು ತನಿಖೆ ಮಾಡ್ತೀವಿ ನಿಮಗೆ ನಿಷ್ಪಕ್ಷಪಾತವಾಗಿ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದರು ಅದರಂತೆ ಇದೀಗ ಮತ್ತಿಬ್ಬರು ಮುಂದಕ್ಕೆ ಬಂದಿದ್ದಾರೆ ಮತ್ತಿಬ್ಬರು ಬಂದು ಮುಂದಕ್ಕೆ ಬಂದಿದ್ದಾರೆ ದೂರು ಕೊಟ್ಟಿದ್ದಾರೆ ಅವರಿಬ್ಬರು ಹೇಳಿರುವಂಥದ್ದು ಒಂದೇ ಆರೋಪ ಮಾಡಿರುವಂಥದ್ದು ನಮಗೆ ಆಮಿಷ ಒಡ್ಡಿದ್ರು ವರ್ಗಾವಣೆ ಮಾಡಿಸ್ಕೊಡ್ತೀನಿ ಟ್ರಾನ್ಸ್ಫರ್ ಕೊಡ್ತೀನಿ ನೀನು ಕೇಳಿದ ಕಡೆ ಅಂತ ಹೇಳಿ ನಮ್ಮನ್ನ ಬಳಸ್ಕೊಂಡ್ರು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅಂತ ಸರ್ಕಾರಿ ಅಧಿಕಾರಿಗಳೇ ಖುದ್ದು ಬಂದು ಇದೀಗ ದೂರನ್ನ ಕೊಟ್ಟಿದ್ದಾರೆ ಸೊ ಇದರಿಂದ ಎಸ್ ಐ ಟಿ ಅಧಿಕಾರಿಯ ಅಂದ್ರೆ ಆಲ್ರೆಡಿ ಅವರು ಚುರುಕುಗೊಳಿಸಿದ್ದಾರೆ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮತ್ತಷ್ಟು ಚುರುಕು ಪಡೆದು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈಗ ಏನೆಲ್ಲ ಲುಕ್ಔಟ್ ನೋಟಿಸ್ ಆಗಿರ್ಬೋದು ಬೇರೆ ಬೇರೆ ಕಾರ್ನರ್ ನೋಟಿಸ್ ಗಳಾಗಿರ್ಬೋದು ಎಲ್ಲವನ್ನ ಕೊಟ್ಟಿದ್ದಾರೆ ಕೊನೆ ಅಸ್ತ್ರ ಏನ್ ಪ್ರಯೋಗ ಮಾಡ್ತಾರೆ ಓಕೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹ ಮೂರ್ತಿ ನೀಡ್ತಾರೆ ನರಸಿಂಹಮೂರ್ತಿ ಇದೀಗ ಮತ್ತಿಬ್ಬರು ಸಂತ್ರಸ್ತಿಯರ ಈ ಹೇಳಿಕೆ ಪ್ರಜ್ವಲ್ ಕುಣಿಕಿಗೆ ಹೇಗೆ ಅದು ಇನ್ನು ಬಿಗಿಯನ್ನು ತರಬಹುದು ಅಂತ ವಿದ್ಯಾ ಈವರೆಗೂ ಕೂಡ ಎಸ್ ಐ ಟಿ ತನಿಖೆಯ ತನಿಖೆಯನ್ನು ಆರಂಭ ಮಾಡಿದ ಬಳಿಕ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಂತ್ರಸ್ತೆಯರು ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಇಬ್ಬರು ಸರ್ಕಾರಿ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳು ತಮ್ಮ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಈ ಹಿಂದೆ ಅಂದರೆ ಟ್ರಾನ್ಸ್ಫರ್ ವಿಚಾರಕ್ಕೋಸ್ಕರ ಲೆಟರ್ ಕೊಡ್ತೀನಿ ಅಂತೇಳಿ ಅವರು ತಮ್ಮ ಕಚೇರಿಗೆ ಕರೆಸ್ಕೊಂಡು ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸ್ಕಿದ್ದಾರೆ ಅದನ್ನು ವಿಡಿಯೋ ಚಿತ್ರೀಕರಣವನ್ನು ಮಾಡಿಟ್ಕೊಂಡು ಹೆದರಿಸಿ ವಿಡಿಯೋ ಕಾಲನ್ನು ಮಾಡಿ ನಮ್ಮನ್ನು ನಗ್ನಗೊಳಿಸುವಂತೆ ಬೆದರಿಕೆ ಹಾಕ್ತಿದ್ರು ಅನ್ನೋ ನಿಟ್ಟಿನಲ್ಲಿ ಆ ಸಂತ್ರಸ್ತ ಸರ್ಕಾರಿ ಮಹಿಳಾ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ತಮ್ಮ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ ಅಲ್ಲಿಗೆ ಬಹುತೇಕ ಇವರ ಹೇಳಿಕೆಯನ್ನು ಸಪರೇಟ್ ಆಗಿ ಮತ್ತೊಂದು ಎಫ್ಐಆರ್ ಅನ್ನ ದಾಖಲು ಮಾಡ್ಬೇಕಾ ಅಥವಾ ಹಳೆ ಎಫ್ಐಆರ್ ಗೆ ಇವರ ಹೇಳಿಕೆಯನ್ನ ಸೇರಿಸಬೇಕಾ ಅನ್ನೋ ನಿಟ್ಟಿನಲ್ಲಿ ಐ ಟಿ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಇವರ ಹೇಳಿಕೆ ಹೀಗೆ ಕೊಟ್ಟಿದ್ದಾರೆ ಕಾನೂನು ತಜ್ಞರು ಯಾವ ರೀತಿಯ ಅಭಿಪ್ರಾಯವನ್ನು ಕೊಡ್ತಾರೆ ಹೊಸ ಎಫ್ಐಆರ್ ಆರ್ ಅನ್ನ ದಾಖಲು ಮಾಡ್ಬೇಕಾ ಅಂತ ಹೇಳಿ ಚಿಂತನೆಯನ್ನ ನಡೆಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಿದ್ದಾರೆ ಆರಂಭದಲ್ಲಿ ಇವರ ಹೇಳಿಕೆಗಳನ್ನ ಪಡೆಯೋದಕ್ಕೆ ಎಸ್ ಐ ಟಿ ಹರಸಾಹಸವನ್ನ ಪಟ್ಟಿತ್ತು ಯಾರು ಕೂಡ ಮುಂದೆ ಬಂದಿರಲಿಲ್ಲ ಇದೀಗ ಒಬ್ಬೊಬ್ಬರಾಗಿ ಮುಂದೆ ಬರ್ತಿದ್ದಾರೆ ಅದರಲ್ಲೂ ಸರ್ಕಾರಿ ಅಧಿಕಾರಿಗಳು ಮುಂದೆ ಬಂದು ಇದೀಗ ತಮ್ಮ ಹೇಳಿಕೆಯನ್ನ ದಾಖಲು ಮಾಡ್ತಿದ್ದಾರೆ ವಿದ್ಯಾ ಓಕೆ ಡೀಟೇಲ್ಸ್ಗೆ ನರಸಿಂಹ ತಮ್ಮ ಇದೀಗ ಪ್ರಜ್ವಲ್ ರೇವಣ್ಣ ಡ್ರೈವ್ ವೈರಲ್ ವಿಚಾರದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ತಾ ಇದೆ ಒಂದ್ ಕಡೆ ಅಧಿಕಾರಿಗಳು ಇಲ್ಲಿ ತನಕ ಕಾದು ಕೋದು ಕೊನೆಗೂ ಕೂಡ ಮೌನವನ್ನ ಮುರಿದಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಬಂದು ದೂರನ್ನ ಕೊಟ್ಟಿದ್ದಾರೆ ಇದರ ನಡುವೆ ಬಿಜೆಪಿಯ ಮುಖಂಡ ಮತ್ತು ವಕೀಲ ದೇವರಾಜೇಗೌಡ ಇಲ್ಲಿ ತನಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೇಲೆ ಏನು ಆರೋಪ ಮಾಡ್ತಾ ಇದ್ರು ಇದರ ಲೀಕ್ ಹಿಂದೆ ಇರುವಂತಹ ದೌರ್ಯ ಅಂತ ಅವರಿಗೆ ಸಂಕಷ್ಟ ಎದುರಾಗಿದೆಯಂತೆ